ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಯಾರು ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರ, ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ಟಾಪಿಕ್ ಇರುವಂಥದ್ದು ಬಿ ಬಿ ಎಂ ಪಿ ಆಗಿರ್ಬೋದು, WRD, AE ಆಗಿರ್ಬೋದು, ಅದೇ ರೀತಿ ADLR ಆಗಿರ್ಬೋದು. ಸೊ ಅದರಲ್ಲಿ ಬರುವಂಥ ಪೇಪರ್ 2ದಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗೆ ಯಾವ್ದಾವುದು ಸ್ಟ್ಯಾಂಡರ್ಡ್ ಬುಕ್ಗಳಿವೆ, ಓಕೆ, ಕೆ ಪಿ ಎಸ್ ಸಿ ಅವರು ರೆಫರ್ ಮಾಡುವ ಬುಕ್ಗಳು, ಸೊ ಅದರ ಕುರಿತು ನಿಮಗೆ ಇವತ್ತು ಮಾಹಿತಿಗಳನ್ನು ನೀಡ್ತಾ ಇದ್ದೇವೆ. ಸೊ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಎಕ್ಸಾಮ್ನ ಹೇಗೆ ಪ್ರಿಪೇರ್ ಮಾಡೋದು, ಎಮ್ ಸಿ ಕ್ಯೂಸ್ನ ಹೇಗೆ ಸಾಲ್ವ್ ಮಾಡೋದು, ಅದೇ ರೀತಿ ಆದಷ್ಟು ಎಮ್ ಸಿ ಕ್ಯೂಸ್ನ ಯಾವ ರೀತಿ ಬೇರೆ ಬೇರೆ ಮೆಥಡ್ಸಿಂದ ಸಾಲ್ವ್ ಮಾಡ್ಬೋದು ಎಂಬುದರ ಕುರಿತು ಕೂಡ ನಿಮಗೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಲಾಗೋದು, ಓಕೆ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನೋಡಿ, ವಾಟರ್ ಸಪ್ಲೈ ಆ್ಯಂಡ್ ಇಂಜಿನಿಯರಿಂಗ್, ಇದು ಬರುವಂಥದ್ದು ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗಲ್ಲಿ. ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಏನಿದೆ, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇನ್ ಕೆ ಪಿ ಎಸ್ ಸಿ ಎಕ್ಸಾಮ್ಸ್, ಎಸ್ಪೆಷಲಿ ಇನ್ WRD, ಓಕೆ. ಸೊ ನೋಡಿ, WRDಯಲ್ಲಿ ಏನಿದೆ ವಾಟರ್ ಸಪ್ಲೈ ಇಂಜಿನಿಯರಿಂಗ್ಗೆ ಸಂತೋಷ್ ಕುಮಾರ್ ಗರ್ಗ್ ಬುಕ್ಕು ತುಂಬ ಸ್ಟ್ಯಾಂಡರ್ಡ್ ಆಗಿರುವಂಥದ್ದು. ಸೊ ಈಚ್ ಪ್ರತಿಯೊಂದು ಬುಕ್ನು ಕೂಡ ಯಾರು ಪರ್ಚೇಸ್ ಮಾಡಲಿಕ್ಕೆ ಹೋಗ್ಬೇಡಿ. ಪ್ರತಿಯೊಂದು ಏನು ಮಾಡಿ ಅಂದರೆ ನಿಮ್ಮ ಹತ್ತಿರದ ಲೈಬ್ರರಿಯಲ್ಲಿ ಹೋಗಿ ಅಲ್ಲಿ ಸ್ಟಡಿ ಮಾಡಿ, ಓಕೆ. ಯಾಕಂದರೆ ಬುಕ್ಗಳು ತುಂಬ ಏನಿದೆ ಅಂದರೆ ತುಂಬ ಪೇಜಸ್ಗಳಿವೆ, ಇದನ್ನು ಕಂಪ್ಲೀಟಾಗಿ ಪ್ರಿಪ್ರೇಷನ್ ಮಾಡೋದು ಕಷ್ಟ. ಬಟ್ ಏನೇ ನಿಮಗೆ ಡೌಟ್ ಇದ್ದರೆ ಈ ಬುಕ್ನ ನೀವು ರೆಫರ್ ಮಾಡ್ಕೊಳ್ಬೋದು, ಓಕೆ. ಸೊ ನೆಕ್ಸ್ಟ್ ಬರುವಂಥದ್ದು ಸೀವೇಜ್ ಅಥವಾ ಸ್ಯಾನಿಟೇಷನ್ ಇಂಜಿನಿಯರಿಂಗಲ್ಲಿ. ಸ್ಯಾನಿಟೇಷನ್ ಇಂಜಿನಿಯರಿಂಗ್ ಕೂಡ ಬರುವಂಥದ್ದು ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗಲ್ಲಿ, ಸೀವೇಜ್ ಡಿಸ್ಪೋಸಲ್ ಆ್ಯಂಡ್ ಏರ್ ಪೊಲ್ಯೂಷನ್ ಬೈ, ಇದು ಕೂಡ ಸಂತೋಷ್ ಕುಮಾರ್ ಗರ್ಗ್, ಓಕೆ. ಸೊ ಇದು ಚೆನ್ನಾಗಿದೆ, ನಿಮಗೆ ಡೌಟ್ ಬಂದರೆ ನೀವು ಈ ಬುಕ್ನ ಏನು ಮಾಡ್ಬೋದು, ರೆಫರ್ ಮಾಡ್ಬೋದು. ಆದರೆ ನೀವು ಇದೇ ಬುಕ್ನ ಕಂಪ್ಲೀಟಾಗಿ ಓದ್ತೀರಾ ಅಂದರೆ ಇರುವಂಥ ಸಮಯಗಳಲ್ಲಿ ಸಾಧ್ಯವಾಗೋದಿಲ್ಲ, ಓಕೆ. ಸೊ ನೆಕ್ಸ್ಟ್ ಒನ್ ಇರುವಂಥದ್ದು ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅಥವಾ ಎನ್ವಿರಾನ್ಮೆಂಟಲ್ ಸ್ಟಡೀಸ್. ಎನ್ವಿರಾನ್ಮೆಂಟಲ್ ಸ್ಟಡೀಸ್ ನೋಡಿ, ಜನರಲ್ ಸ್ಟಡೀಸಲ್ಲೂ ಒಂದು ಟಾಪಿಕ್ ಇದೆ, ಅಲ್ಲೂ ಕೂಡ ಒಂದು 3-4 ಕ್ವಶನ್ಸ್ಗಳು ಬರುವ ಸಾಧ್ಯತೆ ಇದೆ, ಓಕೆ. ಸೊ ಟೆಕ್ಸ್ಟ್ ಬುಕ್ ಆಫ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಚೆನ್ನಾಗಿದೆ, ಇದು ಬಿಟ್ಟು ಕೂಡ ಬೇರೆ ಬುಕ್ನ ಕೂಡ ನೀವು ರೆಫರ್ ಮಾಡ್ಬೋದು. ಸೊ ನೆಕ್ಸ್ಟ್ ಬರುವಂಥದ್ದು ಸಿವಿಲ್ ಇಂಜಿನಿಯರಿಂಗ್ ಮಟೀರಿಯಲ್ ಆ್ಯಂಡ್ ಕನ್ಸ್ಟ್ರಕ್ಷನ್, ಓಕೆ. 5-6 ಮಾರ್ಕ್ಸ್ಗಳು ಕ್ಯಾರಿ ಆಗುವಂಥದ್ದು WRDದಲ್ಲಿ. ಸೊ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ಓಕೆ, ಬೈ ಎಸ್ ಚಾನ್ ಪಬ್ಲಿಕೇಶನ್ ಅವ್ರದ್ದು ಈ ಬುಕ್ಕು ಚೆನ್ನಾಗಿರ್ತದೆ ಸ್ಟಡೀಸ್ ಮಾಡಲಿಕ್ಕೆ ಅಥವಾ ನಿಮ್ಮ ಡೌಟ್ನ ಸಾಲ್ವ್ ಮಾಡಲಿಕ್ಕೆ. ಸೊ ನೆಕ್ಸ್ಟ್ ಬರುವಂಥದ್ದು ಕಾಂಕ್ರೀಟ್ ಟೆಕ್ನಾಲಜಿ. ಕಾಂಕ್ರೀಟ್ ಟೆಕ್ನಾಲಜಿ ಕೂಡ ಒಂದು 3-4 ಮಾರ್ಕ್ಸ್ ಬರುವ ಸಾಧ್ಯತೆ ಇದೆ. 3-4 ಮಾರ್ಕ್ಸ್ ಅಂದರೆ 3-4 ಕ್ವಶನ್, ಈಗ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಅಲ್ವಾ, ಸೊ 12 ಮಾರ್ಕ್ಸ್ ಬರುವಂಥ ಸಾಧ್ಯತೆ ಇದೆ. ಸೊ ಎಮ್ ಎಸ್ ಶೆಟ್ಟಿ, ಎಸ್ ಚಾನ್ ಪಬ್ಲಿಕೇಶನ್ ಅವ್ರದ್ದು ಸ್ಟ್ಯಾಂಡರ್ಡ್ ಬುಕ್ ಇರುವಂಥದ್ದು ಇದು. ಏನೇ ಡೌಟ್ ಇದ್ರೂ ಕೂಡ ಇದನ್ನೇ ರೆಫರ್ ಮಾಡ್ತಾರೆ ಮ್ಯಾಕ್ಸಿಮಮ್ ಕಾಲೇಜಸ್ಗಳಲ್ಲಾಗಿರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ದಲ್ಲೂ ಕೂಡ ಆಗಿರ್ಬೋದು. ಸೊ ಸ್ಟ್ರೆಂತ್ ಆಫ್ ಮಟೀರಿಯಲ್ ನೀವು ಈ ಬುಕ್ನ ಎಸ್ ಚಾನ್ ಪಬ್ಲಿಕೇಶನ್ ಆರ್ ಕೆ ರಾಜ್ಪೂತ್ ಅವ್ರದ್ದು ರೆಫರ್ ಮಾಡ್ಬೋದು, ಇಲ್ಲದೇ ಇದ್ರೆ ಇನ್ನು ಸ್ಟ್ಯಾಂಡರ್ಡ್ ಬುಕ್ಗಳಿವೆ, ಸೊ ಅದನ್ನು ಕೂಡ ರೆಫರ್ ಮಾಡ್ಬೋದು ಸ್ಟ್ರೆಂತ್ ಆಫ್ ಮಟೀರಿಯಲಲ್ಲಿ. ಸೊ ನೆಕ್ಸ್ಟ್ ಬರುವಂಥದ್ದು RCC, ಎನ್ ಕೃಷ್ಣರಾಜು ಅವ್ರದ್ದು. ಸೊ ಡಿಸೈನ್ ಆಫ್ ರಿಇನ್ಫೋರ್ಸ್ಡ್ ಕಾಂಕ್ರೀಟ್ ಸ್ಟ್ರಕ್ಚರ್, ಈ ಬುಕ್ ಚೆನ್ನಾಗಿದೆ, ಇದನ್ನು ಪ್ರಿಫರ್ ಮಾಡ್ಬೋದು ನಿಮ್ಮ ಎನಿ ಡೌಟ್ ಸೊಲ್ಯೂಷನ್ಗೆ. ಡಿಸೈನ್ ಆಫ್ ಸ್ಟೀಲ್ ಸ್ಟ್ರಕ್ಚರ್ ನೋಡಿ, RP, ಇದು ನೋಡಿ ಅತುಲ್ ಪ್ರಕಾಶನ್ ಅವರ ಬುಕ್ ಇದೆ ನೋಡಿ ಇದು. ಸೊ ಇದು ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೋದು, ಇಲ್ಲದೇ ಇದ್ರೆ ನೋಟ್ಸ್ನ ಪ್ರಿಪೇರ್ ಮಾಡಿ ಸ್ಟೀಲ್ ಸ್ಟ್ರಕ್ಚರಲ್ಲಿ, ಇದರಲ್ಲಿ ಡೌಟ್ನ ನೀವು ಸಾಲ್ವ್ ಮಾಡ್ಕೊಳ್ಬೋದು. ಸೊ ಫೈನಲಿ ಇರುವಂಥದ್ದು FM, ಹೈಡ್ರಾಲಿಕ್ಸ್, ಹೈಡ್ರಾಲಜಿ ಆ್ಯಂಡ್ ಇರಿಗೇಷನ್, ಇದು ಕ್ಲಬ್ ಮಾಡಿ ಒಂದು ಟಾಪಿಕ್ ಆಗ್ತದೆ, ಡಿವೈಡ್ ಮಾಡಿದರೆ 4 ಟಾಪಿಕ್ ಆಗುವಂಥದ್ದು. ಸೊ ನೋಡಿ, ಫ್ಲೂಯಿಡ್ ಮೆಕ್ಯಾನಿಕ್ಸ್, ಟೆಕ್ಸ್ಟ್ ಬುಕ್ ಆಫ್ ಫ್ಲೂಯಿಡ್ ಮೆಕ್ಯಾನಿಕ್ಸಲ್ಲಿ RK ರಜಪೂತ್, ಎಸ್ ಚಾನ್ ಪಬ್ಲಿಕೇಶನ್. ನೆಕ್ಸ್ಟ್ ಇರಿಗೇಷನ್ಗೆ, ಇರಿಗೇಷನ್ ಆ್ಯಂಡ್ ಹೈಡ್ರಾಲಿಕ್ ಸ್ಟ್ರಕ್ಚರ್ಸ್ಗೆ ಇರುವಂಥದ್ದು ಖನ್ನಾ ಪಬ್ಲಿಕೇಶನ್ ಅವ್ರದ್ದು, ಸಂತೋಷ್ ಕುಮಾರ್ ಗರ್ಗ್. ಅದೇ ರೀತಿ ನೀವು ಬೇಕಾದರೆ ಸಂತೋಷ್ ಕುಮಾರ್ ಗರ್ಗ್ ಅವ್ರದ್ದಾಗಿರ್ಬೋದು ಅಥವಾ BC ಪುನ್ಮಿಯಾದವ್ರದ್ದು ಬುಕ್ ಇದೆ, ಸರ್ವೆಗೆ, ಜಿಯೋ ಟೆಕ್ನಾಲಜಿಗೆ, ನೋಡಿ ಜಿಯೋ ಟೆಕ್ನಾಲಜಿ GT ಸಾಯಿಲ್ ಮೆಕ್ಯಾನಿಕ್ಸ್ ಆ್ಯಂಡ್ ಫೌಂಡೇಶನ್ಗೆ ಈ ಬುಕ್ಕು ರೆಫರ್ ಮಾಡ್ಬೋದು. ಸೊ ಸರ್ವೆಯಿಂಗ್ ನೋಡಿ, BC ಪುನ್ಮಿಯವ್ರದ್ದೇ ರೆಫರ್ ಮಾಡ್ಬೋದು, ಸರ್ವೆಯಿಂಗ್ ವಾಲ್ಯೂಮ್ 1, 2, 3. ಈಗ WRDAE, BBMPAಗಿಂತ ನೋಡಿ ADLR ಏನಿದೆ ಅಲ್ಲಿ ಸರ್ವೆಯಿಂಗ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇರುವಂಥದ್ದು, ಅಲ್ಲಿ 3 ಬುಕ್ಗಳನ್ನ ರೆಫರ್ ಮಾಡಬೇಕು ಸರ್ವೆಯಿಂಗ್ಗೆ, ಓಕೆ, ವಾಲ್ಯೂಮ್ 1, ವಾಲ್ಯೂಮ್ 2 ಆ್ಯಂಡ್ ವಾಲ್ಯೂಮ್ 3. ಸೊ ಫೈನಲಿ ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ಗೆ ಬರುವಂಥದ್ದು ಎಸ್ ಚಾನ್ ಪಬ್ಲಿಕೇಶನ್ ಅವ್ರದ್ದು ಯೂಸ್ ಮಾಡ್ಬೋದು, ಇಲ್ಲದೇ ಇದ್ರೆ ಬೇರೆ ಬುಕ್ಗಳನ್ನು ಕೂಡ ಪ್ರಿಫರೇಷನ್ಗೆ ಮಾಡ್ಬೋದು. ಫಾರ್ ಯುವರ್ ರೆಫರೆನ್ಸ್ಗೆ ನಾವು ಈ ಬುಕ್ನ ನಿಮಗೆ ಪ್ರೊವೈಡ್ ಮಾಡಿರುವಂಥದ್ದು. ಆ್ಯಂಡ್ ಫೈನಲಿ ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟ್, ಓಕೆ, ಪರ್ಟ್ ಆ್ಯಂಡ್ CPMಗೆ BC ಪುನ್ಮಿ ಅವ್ರದ್ದು ಬುಕ್ ಚೆನ್ನಾಗಿದೆ, ಎನಿ ಡೌಟ್ ಇದ್ದರೆ ನೀವು ಇದನ್ನು ನೋಡಿ ರೆಫರ್ ಮಾಡ್ಬೋದು. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್, ಕಮೆಂಟ್ ಬಿಲೋ. ಧನ್ಯವಾದಗಳು, ಶುಭ ದಿನ.